ಇವತ್ತು ಒಂದು ಸತ್ಯಾಗ್ರಹವನ್ನು ಏನು ಮಾಡ್ತಾ ಇದ್ದೇವೆ ಫ್ರೀಡಂ ಪಾರ್ಕ್ ಅಲ್ಲಿ, ಅದರ ಉದ್ದೇಶ ಅವರೇನೋ ಭರವಸೆಯನ್ನು ಕೊಟ್ಟಿದ್ರು, ಇದು ಆ ಭರವಸೆಗಳನ್ನ ಯಾವುದೇ ಕಂಡೀಷನ್ ಇಲ್ಲದೇನೆ ತಕ್ಷಣ ಅದು ಕಾರ್ಯರೂಪಕ್ಕೆ ತರಬೇಕು. ಅದೇ ರೀತಿ ಮಹಿಳಾ ಸ್ವಸಹಾಯ ಸಂಘಗಳಲ್ಲಿ ಪಡೆದ ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿದ್ರು, ಅದನ್ನು ಮಾಡಬೇಕು. ಗೋಹತ್ಯೆ ನಿಷೇಧ ಕಾಯ್ದೆ ರದ್ದು, ಆ ಬಗ್ಗೆನೂ ಯಾವುದೇ ಬದಲಾವಣೆ ಮಾಡೋಕ್ಕೂಡುದು. ಮತಾಂತರ ಕಾಯ್ದೆ ರದ್ದು, ಅದು ಸಹ ನಾವು ಬದಲಾವಣೆ ಮಾಡೋಕ್ಕೂಡುದು. ಈ ವಿಷಯಗಳನ್ನ ಇಟ್ಕೊಂಡು ಯಾವ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಸಹಿ ಮಾಡಿ ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ಇವತ್ತು ಧರಣಿ ಸತ್ಯಾಗ್ರಹವನ್ನು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ತಾ ಇದ್ದೇವೆ. ನನಗನ್ಸುತ್ತೆ ಈಗಲಾದರೂ ಸರ್ಕಾರ ಎಚ್ಚೆತ್ತು ಅವರು ಕೊಟ್ಟಂತ ಭರವಸೆಗಳನ್ನು ಈಡೇರಿಸೋದ್ರ ಬಗ್ಗೆ ಕಾರ್ಯರೂಪಕ್ಕೆ ತರಬೇಕು. ಮತ್ತೆ ಇದೇ ರೀತಿ ತಡವಾಗಿ ಮುಂದುವರೆಸಿದ್ರೆ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ರಾಜ್ಯಾದ್ಯಂತ, ಅದರ ಬಗ್ಗೆನೂ ನಾವು ಯೋಚನೆಯನ್ನು ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ಒಂದೇ ದಿನ ಸಾಯಂಕಾಲ 5 ಗಂಟೆವರೆಗೂ ಇವತ್ತು ಒಂದಿನ ಮಾಡ್ತೀವಿ. ಸರ್ಕಾರ ಏನು ಮಾಡುತ್ತೆ ನೋಡಿಕೊಂಡು ಮುಂದೆ ಹೋರಾಟ ಹೇಗಿರಬೇಕು ಅಂತ ತೀರ್ಮಾನ. ಪ್ರತಿಪಕ್ಷ ನಾಯಕನ ಆಯ್ಕೆ ಸಂಬಂಧಪಟ್ಟಂತೆ ವಿಳಂಬ ಇವತ್ತು ಸಾಯಂಕಾಲ ಅವರೆಲ್ಲರ ನಾಯಕರು ಬರ್ತಾ ಇದ್ದಾರೆ, ನಮ್ಮ ಶಾಸಕರ ಅಭಿಪ್ರಾಯ ಪಡೆದು ಇವತ್ತು ನಾಳೆನಲ್ಲಿ ತೀರ್ಮಾನ. ಕುಮಾರಸ್ವಾಮಿ ಅವರಿಂದ ಆರೋಪ ಮಾಡ್ತಾ ಇದ್ದಾರೆ ತಮ್ಮ ಗಮನಕ್ಕಿದೆಯಲ್ಲ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಕುಮಾರಸ್ವಾಮಿ ಅವರು ಏನು ಆರೋಪ ಮಾಡ್ತಿದ್ದಾರೆ ಅದಕ್ಕೆ ಸಂಪೂರ್ಣ ನಮ್ಮ ಸಹಮತ ಇದೆ. ಅವರು ಬಹಳ ಜವಾಬ್ದಾರಿಯನ್ನು ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರನ್ನು ಹೋರಾಟದಲ್ಲಿ ವಿಶ್ವಾಸ ತಗೊಳ್ತೇವೆ, ಅವರು ಸಹ ಸಹಕಾರ ಕೊಡಬೇಕು. ಅವರೇನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಕುಮಾರಸ್ವಾಮಿ ಅವರಿಗಿದೆ. ಧನ್ಯವಾದ, ನಮಸ್ಕಾರ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.